ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ. ಹಾಯ್ ಮೇಡಮ್, ಇದು ಹೀಗೆ ಮನೆಗಳು ಮಳೆಯಿಂದ ಕುಸಿತೋಗಿದೆ, ಇದಕ್ಕೆ ಏನಾದರೂ ಪರಿಹಾರ ಸಿಗುತ್ತಾ ಏನು ಅಂತ ಕೇಳೋಣ. ಈಗ ಎಲ್ಲರೂ ಬಂದಿದ್ರು, ನೋಡಿದ್ದರು, ಗೊತ್ತಾಯಿತು. ಈಗ ನಿಮ್ಮ ಕಡೆಯಿಂದ ಏನಾದರೂ ಬೇಗ ಏನಾದರೂ ಸಪೋರ್ಟ್ ಮಾಡ್ತೀರಾ ಹಿಂಗೆ ಅಂತ ಕೇಳಿ. ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ. ನಿನ್ನೆ ರಾತ್ರಿ ನಮ್ಮ ತ್ಯಾಗತೂರು ಗ್ರಾಮದ ವಲ್ಲೂರು ಪಂಚಾಯಿತಿ ತ್ಯಾಗತೂರು ಗ್ರಾಮದ ಲಕುಲ ಅವರ ಮನೆ ಗಾಳಿ ಮಳೆಗೆ ಮನೆ ಪೂರ್ತಿಯಾಗಿದೆ, 100% ಆಗಿದೆ. ಈಗಾಗಲೇ ಗ್ರಾಮ ಲೆಕ್ಕಿಗರು ಸಚಿನ್ರು ಅವರು ಹಾಗೂ ಪಂಚಾಯಿತಿ ಪಿ ಡಿ ಅವರ ಗಮನಕ್ಕೆ ತಂದಿದ್ದಕ್ಕೆ ಅವರು ಖುದ್ದು ಭೇಟಿ ನೀಡಿ ಹೋಗಿದ್ದಾರೆ. ಅವರ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಈಗಾಗಲೇ ನಾವು ಅವರಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಇವರ ಹೆಸರಲ್ಲೇ ಇರೋದ್ರಿಂದ ಇವರಿಗೆ ಹೊಸ ಮನೆ ಕಟ್ಟಿಕೊಡ್ಲಿಕ್ಕೆ ನಾವು ನಮ್ಮ ಶಾಸಕರಾದ ಯಾಕಂತಂದ್ರೆ ಇದು ಡ್ಯಾಮೇಜ್ ತರ ಆಗಲ್ಲ, ಯಾಕಂದ್ರೆ ಫುಲ್ ಆಗಿ ಹೋಗಿದೆ. 100% ಅಂದ್ರೆ ಡ್ಯಾಮೇಜ್ ಪೂರ್ತಿ ಇದೇನು ಡೆಮಾಲಿಶ್ ಮಾಡಿನೇ ಹೊಸ ಮನೆ ಕಟ್ಟಿದ್ರೆ ನಾವು ಈಗ ಕೇಳ್ಬೇಕಲ್ಲ. ಈಗ ಅದರಲ್ಲಿ ಡ್ಯಾಮೇಜಿಗೆಲ್ಲ ಕೊಡಕ್ ಆಗಲ್ಲ, ಯಾಕಂದ್ರೆ ಡ್ಯಾಮೇಜ್ ಅಲ್ಲಿ ಆದ್ರೆ ಸ್ವಲ್ಪ ಏನಾದ್ರೂ ಆಗುತ್ತೆ, ಯಾಕಂದ್ರೆ ಪಾಪದವರಿಗೆ ಹೆಂಗಿದ್ರೂ ಒಂದು ಸಹಾಯ ಆಗ್ಬೇಕು ಅಂತ ಕೇಳ್ತೀರ. ಇಲ್ಲ, ಇವರು ಏನು ಬೀಳುವ ಹಂತ ಇರೋದ್ರಿಂದನೇ 2 ದಿನ ಮುಂಚೆನೆ ನಮ್ಮ ಸ್ಥಳೀಯರಾದ ಅನೀಫ್ ರವರು ಅವ್ರ ಗಮನಕ್ಕೆ ಬಂದಿದ್ರಿಂದ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದಾರೆ. ಅದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ಬಾಡಿಗೆ ಮನೆಗೆ ಹೋಗಿದ್ರಿಂದ ಸರ್ಕಾರದ ವತಿಯಿಂದ ಫುಡ್ ಕಿಟ್ ಕೂಡ ಇವರಿಗೆ ಕಲ್ಪಿಸುವಂತ ಕೆಲಸ ಈಗಾಗಲೇ ಮಾಡ್ತಾರೆ. ಇವತ್ತು ಗೊತ್ತಾಗಿ ಈಗ ಬಂದು ಹೋಗಿದ್ದಲ್ಲ, ಮನೆ ಕಟ್ಟಲಿಕ್ಕಿರೋ ವ್ಯವಸ್ಥೆ ನಮ್ಮ ಶಾಸಕರ ಗಮನಕ್ಕೆ ತಂದು ಅವರಿಗೆ ಸಹಾಯ ಮಾಡ್ತೀವಿ. ಧನ್ಯವಾದಗಳು ಮೇಡಮ್. ಅವರ ಹೆಸರು? ನನ್ನ ಹೆಸರು ಸುನೀತಾ ಮಂಜುನಾಥ್ ಅಂತ ಹೇಳಿ ಜಿಲ್ಲಾ KDP ಸದಸ್ಯರಾಗಿದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್.